ಕೋವಿಡ್ ಪೀಡಿತರಾಗಿ ಸಾವನ್ನು ಗೆದ್ದು ಬಂದವರು ಕಠಿಣ ಶ್ರಮದ ಕೆಲಸ ಮಾಡಬಾರದು ಅಂತ ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಕೋವಿಡ್ನಿಂದ ಬಳಲಿರುವ ಜನರು ದೇಹಕ್ಕೆ ಹೆಚ್ಚು ಆಯಾಸವಾಗುವಂತಹ ಯಾವುದೇ ಚಟುವಟಿಕೆ ಅಥವಾ ವ್ಯಾಯಾಮ ಮಾಡಬಾರದು ಅಂತ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಎಚ್ಚರಿಸಿದ್ದಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ಅಧ್ಯಯನ ವರದಿ ಪ್ರಸ್ತಾಪಿಸಿ ಅವರು ಈ ಸಲಹೆ ಮುಂದಿಟ್ಟಿದ್ದಾರೆ ದಸರಾ ವೇಳೆ ಗುಜರಾತ್ನಲ್ಲಿ ನಡೆದ ಗಾರ್ಭ ನೃತ್ಯದ ವೇಳೆ ಹತ್ತಕ್ಕೂ ಹೆಚ್ಚು ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದರು ಅದರಲ್ಲಿ ಹದಿಮೂರು ವರ್ಷದ ಬಾಲಕ ಕೂಡ ಪ್ರಾಣ ಬಿಟ್ಟಿದ್ದು ಚರ್ಚೆಗೆ ಗ್ರಾಸ ಆಗಿತ್ತು ಈ ಹಿನ್ನೆಲೆ ಒಂದೆರಡು ವರ್ಷ ಜನರು ಆರೋಗ್ಯ ವೃದ್ಧಿ ಕಡೆಗೆ ಗಮನ ಹರಿಸಬೇಕು ಅಂತ ಸಚಿವರು ಕರೆ ಕೊಟ್ಟಿದ್ದಾರೆ ಮತ್ತೊಂದೆಡೆ ಕೋವಿಡ್ ಸಂದರ್ಭದಲ್ಲಿ ಟಿ ಪಿ ಸಿ ಆರ್ ರ್ಯಾಪಿಡ್ ಟೆಸ್ಟ್ನಂತಹ ಸಂದರ್ಭದಲ್ಲಿ ಎಂಬತ್ತೊಂದು ಪಾಯಿಂಟ್ ಐದು ಕೋಟಿ ಭಾರತೀಯರು ಐ ಸಿ ಎಂಆರ್ಗೆ ನೀಡಿದ್ದ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗಿರುವ ಆರೋಪ ಕೇಳಿಬಂದಿದೆ ಈ ಸಂಬಂಧ ಸಿಬಿಐ ತನಿಖೆಗೆ ಸಿದ್ಧತೆ ನಡೀತಿದೆ ಅಂತ ಖಾಸಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಐ ಸಿ ಅಧ್ಯಯನ ವರದಿ ಹೇಳಿರೋದು ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾರೂ ತೀವ್ರತರವಾದಂಥ ಕೋವಿಡ್ ಕಾಯಿಲೆಗೆ ಒಳಗಾಗಿದ್ದರು ಸೋಂಕಿಗೆ ಒಳಗಾಗಿದ್ದರು ಅವರು ಸತತವಾಗಿ ಸರಣಿಯಾಗಿ ಸಾವನ್ನು ಹಾಪ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಏನಪ್ಪ ಅದು ಎಚ್ಚರಿಕೆ ಅಂತಂದರೆ ಕೋವಿಡ್ನಿಂದ ತೀವ್ರ ಬಳಲಿ ಚೇತರಿಸಿಕೊಂಡವರಲ್ಲಿ ಹೃದಯಾಘಾತದ ಪ್ರಮಾಣ ಹೆಚ್ಚಾಗು ಇದೆ ರೋಗ ನಿರೋಧಕ ಶಕ್ತಿ ಕುಂದಿರೋದರಿಂದ ದೇಹ ಆಯಾಸಕ್ಕೀಡಾದರೆ ಆರೋಗ್ಯ ಸಮಸ್ಯೆಯ ಆತಂಕ ಇದ್ದೇ ಇದೆ ಹೆಚ್ಚು ಶ್ರಮದಾಯಕ ಕೆಲಸ ಮತ್ತು ಕಠಿಣ ವ್ಯಾಯಾಮ ಮಾಡದಂತೆ ಕೇಂದ್ರ ಸರ್ಕಾರದ ಈ ಆರೋಗ್ಯ ಸಲಹೆ ಇದರ ಮುಖ್ಯಾಂಶ ಇನ್ನು ಒಂದೆರಡು ವರ್ಷ ಜನರು ಮುನ್ನೆಚ್ಚರಿಕೆ ವಹಿಸಬೇಕು ಇಲ್ಲ ಅಂದರೆ ಇದು ನಿಮಗೆ ಪ್ರಾಣಕ್ಕೆ ಕುತ್ತಾಗಬಹುದು ಅಂತ ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿರುವಂತಹ ಬಹಳ ಪ್ರಮುಖವಾದಂತಹ ಮಾಹಿತಿ ಎಲ್ಲರೂ ಮತ್ತೊಮ್ಮೆ ಇದನ್ನು ಕೇಳಿಸ್ಕೋಬೇಕು ಮುಂದಿನ ಸುದ್ದಿ ನೋಡಿ ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ジャナバラ。